ನಮ್ಮನೇನು ಬೆಳಗ್ ಬೆಳಗ್ಗೆ ಬಂದ್ಬಿಟ್ಟಿದ್ದಾನೆ, ನಶೆ ಹೇಳ್ದಂಗಿದೆ. ಅಬ್ಬಾ, ಸೂರ್ಯನಿಗೆ ದರ್ಶನ ಕೊಟ್ಬಿಟ್ಟ, ಏನ್ ವಿಷಯ? ಚಂದ್ರ ಬೋರ್ ಆಗಿ ಅಬ್ಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ನೀನ್ ಹೇಳು, ಯಾರ ಹುಡುಗಿ, ಏನ್ ಮಾಡ್ತಿದ್ದಾಳೆ, ಎಲ್ಲಿರ್ತಾಳೆ? ಮಗ, ಒಂದ್ಸಲ ಯೋಚನೆ ಮಾಡು, ಕತ್ಲಲ್ಲಿ ನೋಡಿ ಕಮಿಟ್ ಆದಂಗಿದ್ಯಾ? ಆ ಹುಡುಗಿ ನನ್ಗೆ ಇಷ್ಟ ಆದ್ಲು ಕಣ. ಮಗ, ಇಷ್ಟು ವರ್ಷಕ್ ನಿಂಗೆ ನಿನ್ ಯವ್ವನ ಕಚ್ಚಿದೆ. ನೀನ್ ಹುಡುಗಿ ಬರ್ತಾಳೆ ಅಂತ್ಯಾ ಬರಲ್ಲ ಅಂತ್ಯಾ? ಈ ಟೈಮ್ಗೆ ಜಾಗಿಂಗ್ ಬರ್ತಾಳ ಕಣ. ನೀನ್ ಈ ಟೈಮ್ ಮಲ್ಕೋತಿಯಾ, ಆ ಹುಡುಗಿ ಈ ಟೈಮ್ಗೆ ಎದ್ದೊಳ್ತಾಳೆ, ನೀನ್ ಮಲ್ಗೋ ಟೈಮ್ಗೆ ಹುಡುಗಿ ಹೇಳ್ತಾಳೆ, ನಿಮ್ಮಿಬ್ರಿಗೆ ಹೇಗೋ ಸೆಟ್ ಆಗತ್ತೆ. ಸರಿ ಬಿಡು, ಆ ಹುಡುಗಿ ಹೆಸರಾದ್ರೂ ಗೊತ್ತಾ? ಮೋನಿಕಾ. ಅಬ್ಬಾಬಾ, ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಯಾ. ಸರಿ, ಅವಳಿಗೆ ಯಾರಾದ್ರೂ ಫ್ರೆಂಡ್ಸ್ ಇದಾರಾ? ಹೇ, ಆಗೋ ಬಂದ್ಲು. ಎಷ್ಟು ದೊಡ್ಡ ಫ್ಯಾನ್ ಆದ್ರೂ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಬಿಡ್ತೀಯ ನೀನು? ಹೇಳಿದ್ನಲ್ಲ ಡಿ ಜೆ ಮನಿ ಅಂತ. ಓ, ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಕೂಡ ಇವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೇ ಬೇಡವಾ? ಏನ್ ಮಾಡ್ತಾ ಇದ್ದೀರಾ ನೀವು? ಎಸ್ ಐ ಟ್ರೈನಿಂಗ್. ಹೆದರ್ಕೋಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಬೌದು ಕುಂಬಳಕಾಯಿ ಅವರೇ, ನೀವೇನ್ ಮಾಡ್ಕೊಂಡಿದ್ದೀರಾ? ನೀನ್ ಕೇಳಿದ್ರೆ ತಪ್ಪಿಲ್ಲ, ನಾನ್ ಕೇಳಿದ್ರೆ ತಪ್ಪ? ತಪ್ಪ ಮಗ, ಬಹಳ ತಪ್ಪಿದ. ನಡಿಯೇ. ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಒಂದ್ ಇಂಪಾರ್ಟೆಂಟ್ ವಿಷಯ. ನನ್ನ ಚಿಕ್ಕ ಪ್ರಪಂಚದಲ್ಲಿ ಈ ಪ್ರಪಂಚ ಕ್ರಿಪಂಚ ಶುರು ಮಾಡ್ಬೇಡ, ಆಗ್ಲೇ ನೀನ್ ಮಲ್ಗೋ ಟೈಮ್ ಆಗಿದೆ. ಏನಿಲ್ಲ, ಈ ರೀತಿ ಒಂದ್ ಹುಡುಗಿನ ರೋಡಲ್ಲಿ ನಿಲ್ಸಿ ಮಾತಾಡ್ತೀನಿ ಅಂತ ಯಾವತ್ತೂ ಅನ್ಕೊಳ್ಳಿಲ್ಲ. ನನಗೂ ಹೊಸದಾಗಿದೆ. ಸುತ್ತ ಕತ್ಲು, ಒಂದ್ ಕಡೆ ಮಷೀನ್ಸ್, ಇನ್ನೊಂದ್ ಕಡೆ ಲೌಡ್ ಸೌಂಡ್ಸ್, ಏನೋ ಒಂಟಿತನ. ತುಂಬಾ ಮೆಕ್ಯಾನಿಕಲ್ ಆಗಿತ್ತು ನನ್ನ ಲೈಫ್. ಬಟ್ ನಾನಿನ್ನ ನೋಡಿದಾಗ್ಲಿಂದ ನನ್ನಲ್ಲೇನೋ ಸೆಳೆತ ಶುರು ಆಗಿದೆ. ಇದು ಲವ್ ಪ್ರಪೋಸಲ್ ಏನಲ್ಲ, ಅಸಲಿಗೆ ಲವ್ ಅಂದ್ರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ನನಗೆ ನೀನು ತುಂಬ ಇಷ್ಟ ಆಗಿದ್ಯಾ, ನಿನಗೂ ನಾನು ಇಷ್ಟ ಆಗಿದ್ರೆ ನಾವಿಬ್ರು ಮದುವೆ ಆಗೋಣ. ಚೆನ್ನಾಗಿ ಯೋಚನೆ ಮಾಡಿ ರಿಪ್ಲೈ ಹೇಳು. ನಾನಿನ್ನ ಒಂದೇ ಸರಿ ನೋಡಿರೋದು ಅಷ್ಟು ಸಾಕು ನನ್ನ ಫೀಲಿಂಗ್ಸ್ನ ಹೇಳ್ಕೊಳಕ್ಕೆ. ನಿನ್ನ ತುಂಬ ಸಲ ನೋಡಿದ್ದೀನಿ ಅಂದೆ, ಜೊತೆಗೆ ನೀನು ನನ್ನ ಫ್ಯಾನ್ ಕೂಡ ಅಂದಿದ್ಯಾ. ನೀನೇ ಯೋಚನೆ ಮಾಡಿ ಡಿಸೈಡ್ ಮಾಡು. ಅವಳ ಹತ್ರ ಎಲ್ಲ ಹೇಳ್ಬಿಟ್ಟೆ ಕಣೋ, ನನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಕಕ್ಬಿಟ್ಟೆ. ಬಾ, ನಿನ್ ಮೋಷನ್ನ ಬೇಕಾದ್ರೆ ತಡ್ಕೋತೀಯ, ಆದ್ರೆ ಎಮೋಷನ್ನ ಮಾತ್ರ ತಡ್ಕೊಳಲ್ಲ. ಗ್ರೇಟ್.
ಶೋ ಎಲ್ಲೋಗ್ಬಿಟ್ಟಿದ್ಯೋ? ಕರೆದಿದ್ರೆ ನಾನು ಬರ್ತಾ ಇದ್ನಲ್ಲ, ನಿನ್ಗೋಸ್ಕರ ಎಷ್ಟು ಹುಡುಕ್ದೆ ಗೊತ್ತಾ? ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇಲ್ಲಿ ನೋಡು ಫೀಲಿಂಗ್ ಅಲ್ಲಿ ಬಿರಿಯಾನಿ ತಂದು ತಿಂತ ಇದ್ದೀನಿ. ಕೂಲ್ ಡ್ರಿಂಕ್ಸ್ ಕುಡಿತೀಯಾ? ಇನ್ನೊಂದು ಬಿರಿಯಾನಿ ಹೇಳ. ಏನ್ ಡಿಜೆ ಶೆಟ್ನಲ್ಲಿ ಸೈಲೆನ್ಸ್ ಹೇಗಿತ್ತು? ಬೇಗ ಹೊರಗಡೆ ಬಂದೆ ಅನ್ಕೊಂಡ್ಯಾ? ನನ್ ದುಡ್ಡು ನನ್ ಕಟ್ಟೋಕೆ 2 months ಟೈಮ್ ಕೊಟ್ಟಿದ್ದೆ. ಆ ಟೈಮಲ್ಲಿ ನಿನ್ಗೆ ಈ ಜೋಸೆಫ್ ಒಂದ್ಸಲ ಕೂಡ ನೆನಪಾಗ್ಲಿಲ್ಲ. ಅದಕ್ಕೆ 7 ದಿನನೂ ನಾನು ನಿಮ್ಗೆ ಪ್ರತಿ ಸೆಕೆಂಡ್ ನೆನ್ಪಿರೋ ಹಾಗೆ ಮಾಡಿದೆ. ಇನ್ ನೆನ್ಪಲ್ಲಿ ಇರ್ತೀನಿ, ನಿನ್ ಉಸಿರು ಇರೋವರೆಗೂ ನೆನ್ಪಲ್ಲಿ ಇರ್ತೀನಿ. ಈ ಕೇಳಿಸ್ಕೋ, ತೇರಕೊಮ್ಮೆ 20 ದಿನ ಟೈಮ್ ದೇತಾ. ಈ ಸಲ ಕೊಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲಿ ನೀನ್ ಬದುಕಿರಲ್ಲ. ಜ್ಞಾಪಕ ಇಟ್ಕೋ, ಲಾಸ್ಟ್ 20 days. 25 lakh ಅಂದ್ರೆ ಆಗುದಿಲ್ಲ ಗುರು, ಅಮೌಂಟ್ ಜಾಸ್ತಿ ಆಯ್ತು, ರೈಟ್ ಹೇಳು ಅಂದ್ರು. ಅದಕ್ಕೊಂದು ಬೇರೆ ದಾರಿ ಇದೆ ಅನ್ಕೋ. ಅದು ಏನದು? ನಾಳೆ ವಿಕಾರಾಬಾದ್ ಫಾರೆಸ್ಟ್ ನಲ್ಲಿ ಒಂದು ಗೇಮ್ ನಡೆಯುತ್ತೆ. ಅದೇ ನಮ್ ಕಲಸಪಳ್ಳೆ ಸೂರ್ಯ ಇದನ್ನಲ್ಲ, ಪ್ರತಿ ವರ್ಷ ಇಲ್ಲಿಗಲ್ ಗೇಮ್ ನಡೆಸ್ತಿರ್ತಾನೆ. ಅದನ್ ಗೆದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆದಾಗೆ. ಅಂದ್ರೆ ಅಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ, ಅಲ್ಲಿ ಆಡೋ ಪ್ರತಿಯೊಬ್ರು 3 lakh ಡೆಪಾಸಿಟ್ ಕಟ್ಟಬೇಕು. ಅಪ್ಪ ಭಿಕ್ಷೆ ಬಿಡ್ತಿದ್ರೆ ಮಗ ಬಂದು ಕೋಳಿ ಬಿರಿಯಾನಿ ಕೇಳಿದಂತೆ. ಆ ಜೋಸೆಫ್ ಅನ್ನೆಲ್ಲ ಮೊದಲು ಇವನನ್ನ ದೂರ ಇಡು. ಲೈ ನಿನ್ ಮಧ್ಯ ಅಲ್ಲಾಡಿಸ್ಬೇಕು. ನಮ್ಗೆ ದುಡ್ಡು ಬೇಕು ಅಂದ್ರೆ ನೀನ್ ನಮ್ಮನ್ನೇ ದುಡ್ಡು ಕೇಳ್ತೀಯಲ್ಲೋ. 3 lakh ಕಟ್ಟಿ ಗೇಮ್ ಗೆದ್ದೆ ಅಂದ್ರೆ ಅರೆ ಬುಕ್ಕಿ ಕಮಿಷನ್ ಹೋಗಿ 20 lakh ಮಿಗುತ್ತೆ. ಯಾರು ಕೊಡ್ತಾರೋ ನಿಂಗೆ ಆಫರು? ಈಗಿಂದ ಈಗಲೇ ನಮಗ್ 3 lakh ಯಾವನ್ ಕೊಡ್ತಾನೆ? ಏನ್ ಮಣಿ, ಇನ್ನೂ ರೂಮಿಗೆ ಹೋಗಿಲ್ವಾ? ಕೋಟಿ ನೀನ್ ನಂಗೆ ಹೆಲ್ಪ್ ಮಾಡ್ತೀಯಾ? ಲಲಿತಮ್ಮನ ಮಗ ನೀನು, ನೀನ್ ಕೇಳಿದ್ರೆ ಮಾಡದೇ ಇರ್ತೀನ? ಅದು ಮೊನ್ನೆ ನಿಂಗೆ ಚೀಟಿ ದುಡ್ಡು ಬಂತಂತಲ್ಲ, ಒಂದ್ 3 lakh ಬೇಕು, ಅರ್ಜೆಂಟ್ ಆಗಿ ಬೇಕಾಗಿದೆ, ಕೊಡ್ತೀಯಾ? ಮಣಿ, ನಿಮ್ಮಮ್ಮ ನಮ್ಮ ಕುಟುಂಬಕ್ಕೆ ಯಾವಾಗ ಕೇಳಿದಾಗ್ಲೂ ಇಲ್ಲ ಅಂತ ಹೇಳಿಲ್ಲ. ಆ ಅಮ್ಮನ ಮಗ ನೀನು, ನೀನ್ ಕೇಳಿದಾಗ ಇಲ್ಲ ಅಂತ ಹೇಳಕ್ಕಾಗತ್ತಾ? ತಗೋ 3 lakh, ಇದು ನಾನು ವರ್ಷ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಊರಲ್ಲಿ ಮನೆ ಬಿದ್ದು ಹೋಗಿ ಅಪ್ಪ ತುಂಬಾ ಕಷ್ಟಪಡ್ತಿದ್ದಾರೆ, ಸರಿ ಮಾಡಿಸೋಣ ಅಂತ ಚೀಟಿಗೆ ಹೋಗ್ದೆ. ದುಡ್ಡು ಹುಷಾರು. ಮಣಿ, ಇದು ನಿನ್ ಮುಖ ನೋಡ್ಕೊಡ್ತಿಲ್ಲ, ಅಮ್ಮನ ಮುಖ ನೋಡ್ಕೊಡ್ತಿದ್ದೀನಿ, ಗೊತ್ತಿರ್ಲಿ. ವೆಲ್ಕಮ್ ಮಣಿ ಬಾಯ್, ವೆಲ್ಕಮ್ ಟು ದ ಫಾರೆಸ್ಟ್. ಅಯ್ಯಪ್ಪ, ಗೂಗಲ್ಗೂ ಸಿಗದೆ ಇರೋಂಥ ಪ್ಲೇಸು ನಿನಗೆ ಹೇಗೋ ಸಿಕ್ತು? ಈ ರೀತಿ ಸೀಕ್ರೆಟ್ ಗೇಮ್ಸ್ ಎಲ್ಲ ಈ ರೀತಿ ಪ್ಲೇಸ್ನಲ್ಲೇ ನಡೆಯೋದು. ಇಲ್ಲಿಗೆ ಪೊಲೀಸ್ ಗಿಲೀಸ್ ಯಾರೂ ಬರೋದಿಲ್ಲ, ತಿಳ್ಕೊಳ್ಳಿ. ಹಲೋ, ಏನೋ ಇದು ಸೆಟಪ್ಪು. ಮತ್ತೆ ನಿಂಗೆ ಆಗಲೇ ಹೇಳಿಲ್ವಾ ನಾನು? ಏಯ್, ಅವನು ನೋಡು, ಇವನೇನು ಹೀಗಿದ್ದಾನೆ? ಅವನ ಹೆಸರು ಕಾಳಿ ಅಂತ, ಹೋದ ಗೇಮಲ್ಲಿ 20 lakh ಗೆದ್ದಿದ್ದಾನೆ. ಯಾರಿಗೂ ಇವನು ಮನುಷ್ಯನಾ? ತಗೋ ನನ್ ದುಡ್ಡು. ಓಕೆ ಗೈಸ್, ಗೇಮ್ ಸ್ಟಾರ್ಟ್ ಮಾಡೋಣ. ಇದೊಂದು ಭಯಂಕರವಾದ ಕಾಡು, ಸೋತ್ಲು ಕಗ್ಗತ್ಲು. ಒಂದು ಮರದ ಕೆಳಗೆ 20 lakh ಬ್ಯಾಗ್ ಇಟ್ಟಿದ್ದೀನಿ. 20 lakh. ಪಕ್ಕದಲ್ಲಿರೋ ಶಂಕನ ಊತ್ತಿರೋ ಆ ದುಡ್ಡೆಲ್ಲ ಅವಂದೇ. ಇನ್ನೊಂದು ವಿಷಯ, ಆ ಮರಕ್ಕೆ ಈ ರೆಡ್ ಕ್ಲಾತ್ ಕಟ್ಟಿರುತ್ತೆ. ಇದೊಂದು ಟ್ವಿಸ್ಟ್. ರೆಡ್ ಕ್ಲಾತ್ ಕಟ್ಟಿರೋ ಮರಗಳು ಈ ಕಾಡಿನಲ್ಲಿ 67 ಇದೆ. ಆದ್ರೆ ನಿಮಗ್ ಬೇಕಾಗಿರೋದು ಆ ಬ್ಯಾಗ್ ಇರೋ ಒಂದೇ ಒಂದು ಮರ. ನಿಮ್ಮಲ್ಲಿರೋ ಸಾಹಸಕ್ಕೆ, ಧೈರ್ಯಕ್ಕೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅದೃಷ್ಟಕ್ಕೆ ಇದೊಂದು ಪರೀಕ್ಷೆ. ಆರ್ ಯು ಗೈಸ್ ರೆಡಿ? ದೆನ್ ಲೆಟ್ಸ್ ಗೋ. Thank you.
ಎಷ್ಟು ಸಲ ಹೊಡೆದ್ರು ನೀನು ನಾಚಿಕೆನೇ ಆಗಲ್ವೇನೋ.